ರಾಜ್ಯದ ಗೃಹಲಕ್ಷ್ಮಿಯರಿಗೆ ಸರ್ಕಾರದಿಂದ ಶಾಕ್ ಸಿಕ್ಕಿದೆ. ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ. 69 ಲಕ್ಷ ಫಲಾನುಭವಿಗಳು ಗೃಹಲಕ್ಷ್ಮಿ ಯೋಜನೆ ಇನ್ನು ಸಿಕ್ಕೇ ಇಲ್ಲ. ರಾಜ್ಯ ಸರ್ಕಾರದ ಗೃಹಲಕ್ಷ್ಮಿಯರಿಗೆ ಇದೊಂದು ದೊಡ್ಡ ಶಾಕ್ ಕೊಟ್ಟಿದೆ. ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ನೋಂದಣಿ ತಾತ್ಕಾಲಿಕವಾಗಿ ಸ್ಥಗಿತಗೊಂಡಿದೆ ಎಂಬ ಮಾಹಿತಿ ಲಭ್ಯ ಆಗ್ತಾ ಇದೆ. 69 ಲಕ್ಷ ಫಲಾನುಭವಿಗಳ ಗೃಹಕ್ಕೆ ಇನ್ನು ಲಕ್ಷ್ಮಿ ತಲುಪಿಲ್ಲ, ಅರ್ಥಾತ್ ಅವರ ಖಾತೆಗಳಿಗೆ ಅಮೌಂಟ್ ಇನ್ನು ಜಮೆ ಆಗಿಲ್ಲ. ನೋಂದಾಯಿತ ಫಲಾನುಭವಿಗಳಿಗೆ ಡಿಬಿಟಿ ಮೂಲಕ ಹಣವನ್ನ ಪಾವತಿ ಮಾಡ್ತೀನಿ ಅಂತ ಹೇಳಿತ್ತು ರಾಜ್ಯ ಸರ್ಕಾರ. ನೋಂದಾವಣೆ ಮಾಡ್ಕೊಂಡವರ ಪೈಕಿ 69 ಲಕ್ಷ ಗೃಹಿಣಿಯರಿಗೆ ಈ ತನಕ ಹಣನೇ ಜಮೆ ಆಗಿಲ್ಲ. ಈ ತಿಂಗಳು 25412 ಲಕ್ಷ್ಮಿಯರಿಗೆ ಹಣ ಸಂದಾಯ ಆಗಿದೆ. ನೋಂದಣಿ ಮಾಡಿಕೊಳ್ಳಲು ಮಹಿಳೆಯರ ಪರದಾಟ. इलाके वेबसाइट अब बेरे यारू सूम्न ट्वीट महिति तुम प्लानड आगे टाइप अपलोड अब इलाके वेबसाइट हाकि अच्छा ನೋಡಿ ಬ್ರದರ್, ನಾನು ಕೂಡ ಇವತ್ತು ಬೆಳಗ್ಗೆ ಬೆಳಗಾವಿಯಿಂದ ಬಂದಿದ್ದೀನಿ. ನಿನ್ನೆ ಕೂಡ ಬೆಳಗಾವಿನಲ್ಲಿ ನಾನು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದೀನಿ. ಇದು ನಿರಂತರವಾಗಿ ನಡೆಯುವಂತ ಯೋಜನೆ ಅಂತ ಸಂಬಂಧಪಟ್ಟಂತವರ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡ್ತೀನಿ. ಯಾಕಂದ್ರೆ ಇದು ಚಿಕ್ಕ ವಿಚಾರ ಅಲ್ಲ, ಇಡಿ ರಾಜ್ಯದಲ್ಲಿ ಗಂಟಾಘೋಷವಾಗಿ ನಾವೆಲ್ಲ ಹೇಳುವಂತ ಸಂದರ್ಭದಲ್ಲಿ ಇದು ಸಣ್ಣ ವಿಚಾರವಲ್ಲ. ಇದನ್ನ ನಾನು ಸಣ್ಣದಾಗಿ ಪರಿಗಣಿಸೋದನು ಇಲ್ಲ, ಬಹಳ ಸೀರಿಯಸ್ ಆಗಿ ತಗೊಂಡಿದ್ದೀನಿ. ಇದು ಅಚಾತುರ್ಯ ಅನ್ನೋ ವರ್ಡನೇ ಇದಕ್ಕೆ ಬಹಳ ಸಣ್ಣದು. ಸೋ ಅವರು ಸಂಬಂಧಪಟ್ಟವರ ಮೇಲೆ ಅದು ಯಾರು ನಮ್ಮ ಸೋಶಿಯಲ್ ಮೀಡಿಯಾನ ಯಾರು ಹ್ಯಾಂಡಲ್ ಮಾಡ್ತಾರೆ, ಯಾರ ಕೈಯಿಂದ ಇದು ಸೋಶಿಯಲ್ ಮೀಡಿಯಾ ಅಪ್ಲೋಡ್ ಆಗಿದೆ, ಅವರ ಮೇಲೆ ಕ್ರಮವನ್ನ ಜರುಗಿಸಲಿಕ್ಕೆ ನಾನು ಕ್ರಮ ಕಂಟೆಂಟ್ ಅಧಿಕಾರಿಗಳ ಅಧಿಕಾರಿಗಳ ಹತ್ರನೇ ಮಾತಾಡ್ಕೊಂಡು ರಿಜಿಸ್ಟ್ರೇಷನ್ ಏನಾದರೂ ಎಷ್ಟು ಜನರು ಇನ್ನು ಪೆಂಡಿಂಗ್ ಇದೆ. ಈಗ 1 ಕೋಟಿ 12 ಲಕ್ಷ ಚಿಲ್ರೆ ಅಂತಂದ್ರೆ ನಮ್ಮ ಟಾರ್ಗೆಟ್ 1 ಕೋಟಿ 28 ಲಕ್ಷ ಆಗಬೇಕು. ಸೋ ಒಂದು 14 ಲಕ್ಷ ಇನ್ನೂ ಯಜಮಾನಿಗಳ ಅಪ್ಲೋಡ್ ಆಗಲಿಕ್ಕೆ ಇದೆ. ಅದ ಆದ್ಮೇಲೂ ಕೂಡ ನಾನು ಹೇಳಿದಾಗ ಇನ್ನೂ ರಿಪೀಟ್ ಮಾಡ್ತೀನಿ, ಯಾರು ಹೊಸದಾಗಿ ಮತ್ತೆ ಪಡಿತರ ಚೀಟಿ ಬಿಪಿಎಲ್ ಕಾರ್ಡ್ ಎಪಿಎಲ್ ಕಾರ್ಡ್ ವಿದೌಟ್ ಸಾರಿ ಏನು ಇನ್ಕಮ್ ಟ್ಯಾಕ್ಸ್ ಪೇ ಅಲ್ಲದೆ ಇದ್ದಂತವರು ಜಿಎಸ್ಟಿ ಪೇ ಅಲ್ಲದೆ ಇದ್ದಂತವರು ಹೊಸದಾಗಿ ಮತ್ತೆ ಬಿಪಿಎಲ್ ಕಾರ್ಡ್ ತಗೊಂಡ್ರು ಅವರಿಗೂ ಕೂಡ ಇದು ಯೋಜನೆ. ಯಾವುದರ ಡುಪ್ಲಿಕೇಶನ್ ತರದ್ದು ಏನಾದರೂ ಅಥವಾ ಎಲ್ಲಿನೂ ಕೂಡ ಡುಪ್ಲಿಕೇಶನ್ ಆಗಲಿಲ್ಲ, ಎಲ್ಲಿನೂ ಕೂಡ ಗೊಂದಲ ಇಲ್ಲ. ನಿನ್ನೆ ರಾತ್ರಿವರೆಗೆ ನಾನು ಅದನ್ನೊಂದು ಕ್ಲಿಯರ್ ಮಾಡಬೇಕು, ನನ್ನ ನೆನಪಾಯಿತು. ನಿನ್ನೆ ರಾತ್ರಿವರೆಗೆ ಈ 1 ಕೋಟಿ 8 ಲಕ್ಷ ಜನರಿಗೆ ನಾವು ದುಡ್ಡನ್ನು ಏನಿಗಾಗಲೇ ಬಿಡುಗಡೆ ಮಾಡಿದೀವಿ ಇಲಾಖೆಯಿಂದ. ಅದರಲ್ಲಿ 63 ಲಕ್ಷ ಗೃಹಿಣಿಯರಿಗೆ ಅಂದರೆ ಗೃಹಲಕ್ಷ್ಮಿಯರಿಗೆ ಇಲ್ಲಿವರೆಗೆ ದುಡ್ಡು ಹೋಗಿದೆ. 63 ಲಕ್ಷ 1 ಕೋಟಿ 8 ಲಕ್ಷ ನಾವು ದುಡ್ಡು ಬಿಡುಗಡೆ ಮಾಡಿದ್ದೀವಿ, ಪ್ರೊಸೆಸ್ ಆಗಿದೆ. ಅದರಲ್ಲಿ 63 ಲಕ್ಷ ಅಕೌಂಟ್ಗೆ ರೀಚ್ ಆಗಿದೆ. ಯಾಕೆ ಸ್ಲೋ ಆಗಿ ಹೋಗ್ತಾ ಇದೆ ಅಂತಂದ್ರೆ ಬ್ಯಾಂಕ್ನವರು ಇಂತಿಷ್ಟೇ ದುಡ್ಡನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಅದು ಅವರಿಗೆ ಬಿಟ್ಟಿರುವ. ಬಟ್ ನಮ್ಮ ಕಡೆಯಿಂದ ನಮ್ಮ ಇಲಾಖೆ ಕಡೆಯಿಂದ ಆಲ್ರೆಡಿ ಡಿಬಿಟಿ ಬ್ರದರ್, ನಾವು ಮೈಸೂರಿನಲ್ಲಿ 30ನೇ ತಾರೀಕು ಕಾರ್ಯಕ್ರಮ ಮಾಡಿದ ದಿನ ನಮ್ಮ ಇಲಾಖೆಯಿಂದ 1 ಕೋಟಿ 8 ಲಕ್ಷ ಗೃಹಿಣಿಯರಿಗೆ ನೀವು ಬೇಕಾದ್ರೆ ದಾಖಲೆಗಳನ್ನು ತಗೊಳ್ಳಬಹುದು. ನೀವು ಕೇಳೋ ಕ್ವೆಶ್ಚನ್ ಕರೆಕ್ಟ್ ಆಗಿನೇ ಇದೆ, ಆದ್ರೆ ಎಲ್ಲೂ ಗೊಂದಲಕ್ಕೆ ಅವಕಾಶ ಇಲ್ಲ. ನಾನು ನಿರಂತರವಾಗಿ ಟ್ರೆಜರಿ ಅವರ ಜೊತೆ ಸಂಪರ್ಕದಲ್ಲಿದ್ದೀನಿ, ನಿರಂತರವಾಗಿ ನಮ್ಮ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದೀವಿ, ಈ ಗವರ್ನೆನ್ಸ್ ಜೊತೆ ಸಂಪರ್ಕದಲ್ಲಿದ್ದೀವಿ. ಗವರ್ನಮೆಂಟ್ ಕಡೆಯಿಂದ ಆಗಲಿ ಇಲಾಖೆ ಕಡೆಯಿಂದ ಆಗಲಿ ಎಲ್ಲೂ ಕೂಡ ತೊಂದರೆ ಇಲ್ಲ. ದುಡ್ಡು ಈಗಾಗಲೇ ಬಿಡುಗಡೆ ಆಗಿದೆ, ಈಗಾಗಲೇ ಡಿಬಿಟಿ ಆಗಿ ಹೋಗ್ಬಿಟ್ಟಿದೆ. ತಾವು ಬೇಕಾದ್ರೆ ಬ್ಯಾಂಕರ್ಸ್ ಕಡೆಯಿಂದ ಅಥವಾ ಇಲಾಖೆ ಈ ಗವರ್ನೆನ್ಸ್ ಅವ್ರ ಕಡೆಯಿಂದ ಅಥವಾ ಟ್ರೆಜರಿ ಅವ್ರ ಕಡೆಯಿಂದ ಇನ್ನೂ ಇದೆ ಮುಂದುವರೆದಂತ ಭಾಗ ತಮಗೇನಾದರೂ ಬೇಕಾದ್ರೆ ಮಾಹಿತಿಯನ್ನು ತಗೊಳ್ಬಹುದು. ನಮ್ಮ ಪ್ರಕಾರ 25 ಲಕ್ಷ ಜನರಿಗೆ ಒಂದಿನಕ್ಕೆ ಹೋಗುತ್ತೆ, ಒಂದು ವಾರದಲ್ಲಿ ಮುಗಿಯುತ್ತೆ ಅಂತ ನಾವು ಮಾಡಿದ್ವಿ. ಪ್ರತಿದಿನ 10 ಲಕ್ಷ 15 ಲಕ್ಷ ಜನರಿಗೆ ಹೋಗ್ತಾ ಇದೆ. ಸೊ 63 ಲಕ್ಷ ಜನರಿಗೆ ಈಗ ಆಗಿದೆ, ಇನ್ನೊಂದು 4-5 ದಿನದಲ್ಲಿ ಎಲ್ಲರಿಗೂ ಸಂಪೂರ್ಣವಾಗಿ ಹೋಗುತ್ತೆ.
ಆಮೇಲೆ ಮುಂದಿನ ತಿಂಗಳದಿಂದ ಏನು ಇಲ್ಲಿಗೆ ರಿಜಿಸ್ಟ್ರೇಷನ್ ಆಗಿದೆ ಒಂದು ಕೋಟಿ ಹೆಚ್ಚಿನ ಡೀಟೇಲ್ಸ್ ನ ನಮ್ಮ ಪ್ರತಿನಿಧಿ ಪ್ರಗತಿ ನೀಡುತ್ತಾರೆ ಪ್ರಗತಿ ಈಗಾಗಲೇ ಸಚಿವರು ಕೊಟ್ಟಿರುವಂತ ಹೇಳಿಕೆನ ಗಮನಿಸಿದ್ವಿ ಒಂದು ಕೋಟಿ 8 ಲಕ್ಷ ನೋಂದಣಿ ಆಗಿದೆ 63 ಲಕ್ಷ ಜನರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಸಿಕ್ಕಿದೆ ಬಾಕಿ ದಿನಗಳಲ್ಲಿ ಸಿಗುತ್ತೆ ಅಂತ ಯಾಕೆ ಈ ಗೊಂದಲ ಏನಾಗ್ತಾ ಇದೆ ಇದರಲ್ಲಿ ಮಧುಸೂದನ್ ಸದ್ಯ ಈಗ ಇದೇ ಪ್ರಶ್ನೆ ಇರುವಂತದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಈಗ ಗೊಂದಲ ಲಕ್ಷ್ಮಿ ಆಗ್ತಾ ಇದೆ ಯಾಕಂದ್ರೆ 1.28 ಕೋಟಿಯಷ್ಟು ಜನ ಫಲಾನುಭವಿಗಳಿದ್ರು 1.13 ಕೋಟಿಯಷ್ಟು ಜನರದು ರಿಜಿಸ್ಟ್ರೇಷನ್ ಆಗಿತ್ತು ಉಳಿದಂತಹ 15 ಲಕ್ಷ ಜನರದು ನಾನಾ ಕಾರಣದಿಂದ ರಿಜೆಕ್ಟ್ ಆಗಿತ್ತು ಅದರಲ್ಲಿ ರಿಜಿಸ್ಟರ್ ಆದವರು ಇದ್ರು ರಿಜಿಸ್ಟರ್ ಆಗದೆ ಇದ್ದವರು ಇದ್ರು ಕೆವೈಸಿ ಅಪ್ಡೇಟ್ ಆಧಾರ್ ಕಾರ್ಡ್ ಈ ತರಹದ ಸಾಕಷ್ಟು ತಾಂತ್ರಿಕ ಸಮಸ್ಯೆಗಳಿಂದ ರಿಜೆಕ್ಟ್ ಆದವರು ಕೂಡ ಇದ್ರು ಅವರೆಲ್ಲರಿಗೂ ಕೂಡ ಒಂದು ಆಶಾ ಭಾವನೆ ಇತ್ತು ಏನಪ್ಪಾ ಅಂತ ಹೇಳಿದ್ರೆ ಇದು ಡೆಡ್ ಲೈನ್ ಕೊಟ್ಟಿಲ್ಲ ಮುಂದಿನ ತಿಂಗಳು ಅಟ್ಲೀಸ್ಟ್ ಮುಂದಿನ ತಿಂಗಳಾದ್ರೂ ನಾವು ರಿಜಿಸ್ಟರ್ ಆಗಬಹುದು ನಮ್ಮ ಮನೆಗೆ ಸರ್ಕಾರದ 2000 ರೂಪಾಯಿ ಹಣ ಬರುತ್ತೆ ಆ 2000 ರೂಪಾಯಿ ಹಣದಲ್ಲಿ ನಾವು ನಮ್ಮ ಮನೆಯ ಮಕ್ಕಳಿಗೆ ಫೀಸ್ ಕಟ್ಟೋದು ಅಥವಾ ಬೇರೆ ಏನೋ ಅವರಿಗೆ ಬೇಕಾದಂತಹ ಅಗತ್ಯ ವಸ್ತುಗಳನ್ನ ತಂದುಕೊಡೋದು ಇಲ್ಲ ಗೃಹೋಪಯೋಗಿ ಬಳಕೆ ಮಾಡ್ಕೊಳ್ಳೋದು ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ರು ಬಟ್ ಆ ಎಲ್ಲ ಲೆಕ್ಕಾಚಾರವನ್ನು ಕೂಡ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಫಿಷಿಯಲ್ ಟ್ವಿಟರ್ ಅಕೌಂಟ್ ಒಂದು ಕ್ಷಣ ಏನೋ ನೀರು ಎರಚು ಬಿಡುತ್ತೋ ಅವರೆಲ್ಲ ಕನಸುಗಳಿಗೂ ಅಂತ ಹೇಳ್ಬೋದು ಯಾಕಂದ್ರೆ ಮೊದಲು ಒಂದು ಟ್ವೀಟ್ ಮಾಡ್ತಾರೆ ಮೊದಲು ಯಾರು ಫಲಾನುಭವಿಗಳಿರ್ತಾರೆ ರಿಜಿಸ್ಟರ್ ಆಗಿದ್ದಾರೆ 1.13 ಕೋಟಿ ಜನ ಇವರ ಅಕೌಂಟ್ಗೆ ಕಂಪ್ಲೀಟ್ ಆಗಿ ಹಣ ಬಂದ ಮೇಲೆ ಹಣ ಅವರ ಅಕೌಂಟ್ಗೆ ಕಂಪ್ಲೀಟ್ ಆಗಿ ಹೋದ ಮೇಲೆ ಎರಡನೇ ಹಂತದಲ್ಲಿ ರಿಜಿಸ್ಟ್ರೇಷನ್ ಆರಂಭ ಆಗುತ್ತೆ ಅಲ್ಲಿಯವರೆಗೂ ಕೂಡ ನೋಂದಣಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ಟ್ವಿಟರ್ ಟ್ವೀಟ್ ಮಾಡ್ತಾರೆ ಎಕ್ಸ್ ಅಲ್ಲಿ ಟ್ವೀಟ್ ಮಾಡ್ತಾರೆ ಅದಾದ ಮೇಲೆ ಕೆಲ ಕಾಲಗಳ ಬಳಿಕ ಅಂದ್ರೆ ಮಾಧ್ಯಮಗಳಲ್ಲಿ ಸುದ್ದಿ ಆದ ಬಳಿಕ ಅದೇ ಖಾತೆಯಿಂದ ಇನ್ನೊಂದು ಟ್ವೀಟ್ ಬರುತ್ತೆ ಏನೋ ಡಿಲೀಟ್ ಆಗುತ್ತೆ ಟ್ವೀಟ್ ಬರೋದಿಲ್ಲ ಆಕ್ಚುಲಿ ಡಿಲೀಟ್ ಆಗ್ಬಿಡುತ್ತೆ ಸೊ ಏನಿದು ಎರಡೆರಡು ನಡೆ ಹಾಗಾದ್ರೆ ಇವರು ಮೊದಲೇ ಟ್ವೀಟ್ ಮಾಡಿದ್ದು ನಿಜ ಅಂತ ಕನ್ಸಿಡರ್ ಮಾಡೋದಾ ಅಥವಾ ಡಿಲೀಟ್ ಮಾಡಿದ್ರು ಅಂತ ಹೇಳಿದ್ರಲ್ಲ ಸೊ ಡಿಲೀಟ್ ಮಾಡಿದ್ಮೇಲೆ ಇದನ್ನ ಕನ್ಸಿಡರ್ ಮಾಡೋದಾ ಹಾಗಾದ್ರೆ ಫಸ್ಟ್ ಟ್ವೀಟ್ ಮಾಡಿರುವಂತಹ ಮಾಹಿತಿ ನಿಜಾನ ಸುಳ್ಳ ಅಥವಾ ಡಿಲೀಟ್ ಮಾಡಿರೋದ್ರಿಂದ ಇದು ಏನು ಉತ್ತರ ಸಿಗುತ್ತೆ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಸದ್ಯ ಈಗ ರಾಜ್ಯದ ಮಹಿಳಾ ಮಣಿಯರಿದ್ದಾರೆ 15 ಲಕ್ಷ ಮಹಿಳೆಯರು ಈಗ ಗೊಂದಲ ಲಕ್ಷ್ಮಿಯ ಫಲಾನುಭವಿಗಳಾಗ್ತಿವ ಇಲ್ವ ಅನ್ನುವಂತಹ ಕನ್ಫ್ಯೂಷನ್ ಅಲ್ಲಿ ಇರುವಂತಹದ್ದಂತೂ ನಿಜ ಮಧುಸೂದನ್ ಧನ್ಯವಾದ ಪ್ರಗತಿ ನಿಮ್ಮ ಮಾಹಿತಿಗೆ ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ ನಿಮ್ಮೊಂದಿಗೆ